ಒಂದು ಊರಲ್ಲಿ ಕೀರ್ತಿ ಬಾಲು ಅನ್ನುವ ಇಬ್ರು ಅಕ್ಕ ತಮ್ಮ ಇದ್ರು ಅವರು ಊರಿನ ಎಲ್ಲೆಲ್ಲಿರುವ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ರು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು ಅವರು ಊರೊಳಗೆ ಹೋಗ್ಬೇಕು ಅಂದ್ರೆ ಆ ರೈಲ್ವೆ ಟ್ರ್ಯಾಕ್ ದಾಟಿನೇ ಹೋಗ್ಬೇಕಾಗಿತ್ತು ಹೀಗಿರುವಾಗ ಕೆಲ್ಸಕ್ಕೋಸ್ಕರ ಒಂದಿನ ಬಾಲು ಆ ರೈಲ್ವೆ ಗೇಟ್ ದಾಟಿ ಹೋಗ್ಬೇಕಾಗಿತ್ತು ಆವಾಗ ಕೀರ್ತಿ ಬಾಲುವಿನ ಹತ್ತಿರ ಬಾಲು ನೀನ್ ಹೋಗೋದು ನನಗಿಷ್ಟ ಇಲ್ಲ ಕಣೋ ಹಾಗಂತ ಹೇಳಿದ್ಲು ಅಕ್ಕಾ ಹಣ ಬೇಕು ಅಂದ್ರೆ ನಾವು ಏನಾದರೂ ಕೆಲಸ ಮಾಡಲೇಬೇಕಲ್ವಕ್ಕ ಆವಾಗಲೇ ತಾನೇ ಊಟಕ್ಕೆ ಹಣ ಸಿಗೋದು ನಮಗೆ ಯಾರಾದರೂ ಕೆಲಸ ಕೊಡೋದೆ ಆವಾಗವಾಗ ಅವಾಗ ಅಲ್ವೇನಕ್ಕ ಹಾಗಂತ ಹೇಳಿದ ಬಾಲು ಹಾಗಲ್ಲ ಬಾಲು ಸ್ವಲ್ಪ ವರ್ಷಗಳ ಹಿಂದೆ ಅಪ್ಪ ಅಮ್ಮ ಕೂಡ ಆ ರೈಲ್ವೆ ಟ್ರ್ಯಾಕ್ನ ದಾಟಿ ಹೋಗುವಾಗಲೇ ಒಂದು ಟ್ರೈನ್ ಫಾಸ್ಟಾಗಿ ಬಂದು ಅವರನ್ನು ಗುದ್ದುಬಿಡ್ತು ಅದರಲ್ಲೇ ಅವರಿಬ್ರು ಸತ್ತು ಹೋದ್ರು ಅವತ್ತಿಂದ ನೀನು ಆ ರೈಲ್ವೆ ಗೇಟ್ನ ದಾಟದೇ ಇರೋ ಹಾಗೆ ನಾನು ನೋಡ್ಕೊಳ್ತಿದ್ದೆ ಆದರೆ ಇವಾಗ ಕೆಲಸ ಇದೆ ಅಂತ ನೀನು ದಾಟಿ ಹೋಗ್ತಾ ಇದೀಯ ಅದಕ್ಕೆ ನನಗ್ ತುಂಬ ಭಯ ಆಗುತ್ತೆ ಬಾಲು ಹಾಗಂತ ಹೇಳಿದ್ಲು ಕೀರ್ತಿ ಆವಾಗ ಹಾಗೆ ನಡೀತು ಅಂತ ಇವಾಗ್ಲೂ ಹಾಗೇನೆ ನಡೆಯುತ್ತೆ ಅಂತ ಅಂದ್ಕೊಂಡಿದೀಯಾ ಹಾಗೆಲ್ಲ ಏನೂ ನಡೆಯಲ್ಲಕ್ಕಾ ನಾನ್ ನೋಡ್ಕೊಳ್ತೀನಿ ಲೇಟ್ ಆಗ್ತಿದಕ್ಕ ನಾನು ಹೋಗಿ ಬರ್ಲಾ ಹಾಗಂತ ಹೇಳಿ ಬಾಲು ಕೆಲ್ಸಕ್ಕೋಸ್ಕರ ಹೊರಟ ಮನೆಯಲ್ಲೇ ಕುತ್ಕೊಂಡು ಕೀರ್ತಿ ಬಾಲು ಬಗ್ಗೆ ಯೋಚನೆ ಮಾಡ್ಕೊಂಡು ಹೆದರ್ತಾ ಇದ್ಲು ಹಾಗೆ ನೋಡ್ತಾ ಇದ್ದಾಗ ಸಂಜೆ ಸಮಯದಲ್ಲಿ ಬಾಲು ಮನೆಗೆ ಬಂದ ಬಾಲುನ ನೋಡಿದ ತಕ್ಷಣ ಕೀರ್ತಿ ತುಂಬಾ ಸಂತೋಷದಿಂದ ಅಮ್ಮಯ್ಯ ಬಂದ್ಬಿಟಿಯ ಬಾಲು ಸರಿ ಬಾ ಕೈಕಾಲ್ ಮುಖ ಬಾ ಊಟ ಹಾಕ್ತೀನಿ ನಾನು ಎಷ್ಟು ಹೆದ್ರದೆ ಗೊತ್ತಾ ಇನ್ನೂ ನೀನ್ ಬರ್ಲಿಲ್ಲ ಅಂತ ಹಾಗಂತ ಹೇಳದ್ಲು ಅದಕ್ಕೆ ಬಾಲು ಅಕ್ಕಾ ಯಾಕಕ್ಕ ಅಷ್ಟು ಭಯ ಇವಾಗ ನೋಡು ನಾನು ಬೆಳಗ್ಗೆ ಹೋದೆ ಏನಾಗಿದೆ ನನಗೆ ಚೆನ್ನಾಗಿ ವಾಪಸ್ ಬಂದಿದ್ದೀನಲ್ವಾ ಸುಮ್ಮನೆ ಹೆದರ್ಬೇಡಕ್ಕ ಹಾಗಂತ ಹೇಳ್ದ ಬಾಲು ನೀನು ಹೀಗೆ ಯಾವಾಗ್ಲೂ ಸಂತೋಷವಾಗಿ ಇರೋದೇ ಅಲ್ವೇನೋ ತಮ್ಮ ನನಗ್ ಬೇಕಾಗಿದ್ದು ಹಾಗಂತ ಹೇಳಿದ್ಲು ಕೀರ್ತಿ ಅಕ್ಕ ನೋಡು ಹಣ ಸಿಕ್ಕಿದೆ ಆಮೇಲೆ ಮರ್ತೋದೆ ಇನ್ನು ಎರಡು ಮೂರು ದಿನ ಅಲ್ಲೇ ಕೆಲ್ಸ ಇರುತ್ತಂತೆ ಯಜಮಾನ್ರು ಹೇಳಿದ್ರು ಹಾಗಂತ ಹೇಳ್ದ ಬಾಲು ಏನೋ ಬಾಲು ಏನ್ ಹೇಳ್ತಿದೀಯ ಪರ್ವಾಗಿಲ್ಲ ಏನೋ ಒಂದಿನ ಅಂತ ಸುಮ್ಮನಿದ್ರೆ ಇವಾಗ ಇನ್ನು ಎರಡು ಮೂರು ದಿನ ನಂಗೆ ತುಂಬಾ ಭಯ ಆಗುತ್ತೆ ನೀನು ಹೋಗೋದು ಬೇಡ ಹಾಗಂತ ಹೇಳಿದ್ಲು ಅಕ್ಕ ಯಾಕಕ್ಕ ಎಷ್ಟು ಭಯ ಪಡ್ತಿದ್ಯಾ ನೀನು ಏನು ಆಗಲ್ಲಕ್ಕ ಇನ್ನು ಎರಡು ಮೂರು ದಿನ ಆಮೇಲೆ ನಮ್ ಕೈಗೆ ಸುಮಾರು ಹಣ ಸಿಗುತ್ತೆ ನೀನು ಸುಮ್ನಿರಕ್ಕ ನಾನಂದು ಕೆಲ್ಸಕ್ ಹೋಗ್ತೇನೆ ಹಾಗಂತ ಹೇಳ್ದ ಬಾಲು ಕೀರ್ತಿ ಎಷ್ಟೇ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳದೆ ಬಾಲು ಮರುದಿನ ಕೂಡ ಕೆಲ್ಸಕ್ಕೆ ಹೋದ ಕೀರ್ತಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬಾಲು ನೊಂದ್ಕೊಳ್ತಾನೋ ಏನೋ ಅಂತ ಸರಿ ಅಂತ ಹೇಳಿದ್ಲು ಆದ್ರೆ ಅಲ್ಲಿಂದ ಬಾಲು ಆ ರೈಲ್ವೆ ಗೇಟ್ ದಾಟೋ ತನಕ ಅವಳು ಕೂಡ ಅವನ ಜೊತೆನೆ ಬಂದು ಅವನು ಸೇಫಾಗಿ ರೈಲ್ವೆ ಗೇಟ್ ಮೇಲೆ ಸರಿ ಅಂತ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ಲು ಆಮೇಲೆ ಸಂಜೆಯಾದಾಗ ಅವನಿಗೋಸ್ಕರ ಕಾಯ್ತಾ ಇದ್ಲು ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ಬಾಲು ವಾಪಸ್ ಬರ್ಲಿಲ್ಲ ಕೀರ್ತಿ ಅವಳ ಮನಸ್ಸೊಳಗೆ ಹೀಗೆ ಅಂದ್ಕೊಂಡ್ಳೊ ಅರೆ ಏನಿದು ಯಾಕೆನ್ನೂ ಬಾಲು ಬರ್ಲಿಲ್ಲ ನಾನು ಆವಾಗ್ಲೇ ಅವನ ಹತ್ರ ಹೇಳ್ತಾ ಇದ್ದೆ ಅಲ್ಲಿ ಹೋಗ್ಬೇಡ ಅಂತ ನಾನೇ ಹೋಗಿ ನೋಡ್ತೀನಿ ಏನಾಯ್ತೋ ಏನೋ ಹಾಗಂತ ಹೇಳಿ ಕೀರ್ತಿ ಬಾಲನ ಹುಡ್ಕೊಂಡು ಅಲ್ಲಿಂದ ಹೊರಟ್ಲು ಅವಳು ಅಲ್ಲಿಗೆ ಹೋದಾಗ ಬಾಲುವಿನ ಕಾಲು ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಸಿಕ್ಕಾಕೊಂಡಿತ್ತು ಅದ ನೋಡಿದ ತಕ್ಷಣ ಕೀರ್ತಿ ತುಂಬಾ ಹೆದ್ರಿ ಅಲ್ಲಿಂದ ವೇಗವಾಗಿ ಬಾಲುವಿನ ಹತ್ರ ಬಂದು ಹೀಗೆ ಹೇಳದ್ಲು ಬಾಲು ಏನೇ ಇದು ಏನಾಯ್ತು ನಾನು ಹೇಳ್ದೆ ಅಲ್ವೇನು ಕೇಳಿಸ್ಕೊಂಡ್ಯ ನೀನು ನೋಡಿವಾಗ ಅಯ್ಯೋ ಹಾಗೆ ಮಾತಾಡ್ತಾ ಇರುವಾಗ ದೂರದಿಂದ ಟ್ರೈನ್ ಬರೋದನ್ನು ನೋಡಿದ್ರು ಬಾಲು ಕೀರ್ತಿ ಇಬ್ರು ಅವಾಗ ಬಾಲು ಅಕ್ಕ ನನಗ್ ತುಂಬಾ ಭಯ ಆಗ್ತಿದಕ್ಕ ಹೇಗಾದ್ರೆ ಏನಾದ್ರೂ ಮಾಡಕ್ಕ ನನಗ್ ತುಂಬಾ ಭಯ ಆಗ್ತಿದಕ್ಕ ಹಾಗಂತ ಬಾಲು ಭಯದಿಂದ ಜೋರಾಗಿ ಕಿಚ್ಚಾಡ್ತಿದ್ದ ಕೀರ್ತಿ ಬಾಲುನ ಕಾಪಾಡದಕ್ಕೋಸ್ಕರ ಎಷ್ಟೋ ಪ್ರಯತ್ನಗಳನ್ನು ಮಾಡಿದ್ಲು ಆದ್ರೆ ಯಾವ ಪ್ರಯೋಜನಾನೂ ಇಲ್ಲ ಅವನ್ ಕಾಲನ್ನು ಹೊರಗಡೆ ತೆಗಿಕ್ಕಾಗ್ಲಿಲ್ಲ ಅಷ್ಟೊಳಗೆ ಟ್ರೈನ್ ಸ್ವಲ್ಪ ಹತ್ತಿರ ಬರ್ತಾ ಇತ್ತು ಆವಾಗ ಪಕ್ಕದಲ್ಲೇ ಇದ್ದ ಒಂದು ಕೆಂಪು ಧ್ವಜನ ನೋಡಿದ್ಲು ಕೀರ್ತಿ ತಕ್ಷಣ ಅದನ್ನು ತಗೊಂಡು ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲಿ ನಡ್ಕೊಂಡು ಆ ಧ್ವಜವನ್ನು ಕೈಮೇಲೆ ಹಿಡ್ಕೊಂಡು ಹೋಗ್ತಾನೆ ಇದ್ಲೋ ಅವಾಗ ಆ ಟ್ರೈನ್ ಬಾಲು ಹತ್ತಿರ ಬಂದ ತಕ್ಷಣ ನಿಂತ್ಬಿಡ್ತು ಆವಾಗ ಆ ಟ್ರೈನ್ ಡ್ರೈವರ್ ಟ್ರೈನಿಂದ ಕೆಳಗಡೆ ಇಳಿದು ಕೀರ್ತಿ ಬಾಲುವಿನ ಹತ್ತಿರ ಬಂದ ಆವಾಗ ಆ ಡ್ರೈವರ್ ಯಾರ್ ನೀವೋ ಇಲ್ಲೇನ್ ಮಾಡ್ತಿದ್ದೀರಾ ಸರ್ ನಾನು ಕೀರ್ತಿ ಇವನು ನನ್ನ ತಮ್ಮ ಬಾಲು ನಾವಿಬ್ರು ಇಲ್ಲೇ ಪಕ್ಕದಲ್ಲೇ ಇದ್ದೀವಿ ನಾವು ಊರೊಡಗೆ ಹೋಗ್ಬೇಕು ಅಂದ್ರೆ ಈ ಟ್ರ್ಯಾಕ್ನ ದಾಟಿನೇ ಹೋಗ್ಬೇಕು ನಮ್ಮ ಅಪ್ಪ ಅಮ್ಮ ಕೂಡ ಈ ಟ್ರ್ಯಾಕ್ ದಾಟುವಾಗಲೇ ಟ್ರೈನ್ ಗುದ್ದಿ ಸತ್ತೋದ್ರು ಅವಾಗ್ಲಿಂದ ನಾವು ಈ ಕಡೆ ಬರೋದೇ ಇಲ್ಲ ಬೇರೆ ದಾರಿ ಇಲ್ಲದೆ ಇವಾಗ ಇಲ್ಲಿ ಬಂದಾಗ ಈ ರೀತಿ ನಡೆದ್ಬಿಡ್ತು ಸರ್ ಹಾಗಂತ ನಡೆದ ಎಲ್ಲ ವಿಷಯವನ್ನು ಡ್ರೈವರ್ ಹತ್ರ ಹೇಳಿದ್ಲ ಮೊದಲು ನಾವು ಬಾಲು ಕಾಲನ್ನು ಹೊರಗಡೆ ತೆಗಿಬೇಕು ಹಾಗಂತ ಹೇಳಿ ಪಕ್ಕದಲ್ಲಿದ್ದ ಒಂದು ರಾಡ್ ತಗೊಂಡು ಆ ಟ್ರ್ಯಾಕ್ಗೆ ಸ್ವಲ್ಪ ಗ್ಯಾಪ್ ಮಾಡಿ ಕಾಲನ್ನು ಹೊರಗಡೆ ತೆಗ್ದ ತುಂಬಾ ಥ್ಯಾಂಕ್ಸ್ ಸರ್ ನೀವಿಲ್ಲಾಂದ್ರೆ ನಾನು ಜೀವಂತವಾಗಿನೇ ಇರ್ತಿರ್ಲಿಲ್ಲ ಹಾಗಂತ ಹೇಳ್ದ ಬಾಲು ಇಲ್ ನೋಡಿ ಬಾಲು ಕೀರ್ತಿ ಈ ಟ್ರ್ಯಾಕ್ ನಿಮಗ್ ಮಾತ್ರ ಅಲ್ಲ ಈ ಊರಿನವರಿಗೆ ಅಪಾಯ ಇದಕ್ಕೆ ನಾನೇನಾದ್ರೂ ಒಂದು ದಾರಿ ಹುಡುಕ್ತೀನಿ ಹಾಗಂತ ಹೇಳಿದ್ರು ಹಾಗೇ ಕೆಲವು ದಿನಗಳು ಕಳೆದವು ಕೆಲವು ದಿನಗಳ ನಂತರ ಪ್ರಜೆಗಳು ಆ ಟ್ರ್ಯಾಕ್ ಅನ್ನು ದಾಟೋದಕ್ಕೋಸ್ಕರ ಚಿಕ್ಕದಾಗಿ ಒಂದು ಅನ್ನು ಏರ್ಪಾಡು ಮಾಡಿದ್ರು ಆವಾಗ ಇದಕ್ಕೆ ಕಾರಣ ಬಾಲುಕೀರ್ತಿ ಅಂತ ಗೊತ್ತಾದ ತಕ್ಷಣ ಊರಿನ ಪ್ರಜೆಗಳೆಲ್ಲರೂ ಅವರಿಬ್ರನ್ನು ತುಂಬ ಹೊಗ್ಲಿದ್ರು ಒಂದು ಊರಲ್ಲಿ ಮಾರಯ್ಯ ಅನ್ನುವ ಮಾವಿನ ಹಣ್ಣಿನ ತೋಟದ ಯಜಮಾನ ಇದ್ದ ಅವನ ಹತ್ತಿರ ಬಡ ಮಕ್ಕಳಾದ ಕೀರ್ತಿ ಬಾಲು ಅನ್ನುವ ಇಬ್ಬರು ಮಕ್ಕಳು ಕೆಲಸ ಮಾಡ್ತಾ ಇದ್ರು ಅವ್ರು ಮಾಡೋ ಕೆಲಸ ಏನು ರಾತ್ರಿ ಸಮಯದಲ್ಲಿ ಮಾವಿನ ತೋಟಕ್ಕೆ ಕಾವಲು ಕಾಯೋದು ಅದೇ ಹಗ್ಲಿನ ಸಮಯದಲ್ಲಿ ಆ ಮಾವಿನ ಹಣ್ಣುಗಳನ್ನು ವ್ಯಾಪಾರ ಮಾಡೋದು ಹಾಗೆ ಮಾರಿ ಸಿಕ್ಕಿದ ಹಣವನ್ನು ಮಾರಯ್ಯನ ಹತ್ತಿರ ಬಂದು ಕೊಡ್ತಾ ಇದ್ರು ಆ ಮಕ್ಳಿಬ್ರು ಇದೇ ಪ್ರತಿದಿನ ಬಾಲಕೀರ್ತಿ ಮಾಡೋ ಕೆಲ್ಸ ಹಾಗಿಲ್ಲದೆ ಯಾವತ್ತಾದ್ರೂ ಏನಾದ್ರೂ ಒಂದ್ ತಪ್ಪು ಮಾಡಿದ್ರೆ ಕೂಡ ಮಾರಯ್ಯ ಅವರಿಬ್ರನ್ನ ಸರಿಯಾಗಿ ಹೊಡಿತಾ ಇದ್ದ ಆ ಹೊತ್ತಿಗೆ ಅವರಿಗೆ ಊಟನೂ ಕೊಡ್ತಾ ಇರ್ಲಿಲ್ಲ ಕುಡಿಯೋಕ್ಕೂ ನೀರು ಕೊಡ್ತಾನೆ ಇರ್ಲಿಲ್ಲ ಅವ್ನ್ ಕೋಪ ತೀರೋ ತನಕ ಅವರಿಬ್ರನು ಹೊಡಿತಾನೇ ಇದ್ದ ಆಮೇಲೆ ಆ ತೋಟದಲ್ಲೇ ಇದ್ದ ಒಂದು ಚಿಕ್ಕ ರೂಮಲ್ಲಿ ಅವರಿಬ್ಬ್ರನ್ನು ಹಾಕಿ ಬಂದಿ ಮಾಡಿ ಅವನು ಅಲ್ಲಿಂದ ಹೊರಟು ಹೋಗ್ತಾ ಇದ್ದ ಒಂದಿನ ರಾತ್ರಿಯ ಸಮಯದಲ್ಲಿ ಮಾರಯ್ಯ ಅವರತ್ರ ಹೀಗೆ ಹೇಳ್ದ ಏ ಬಾಲೋ ಕೀರ್ತಿ ಮರದಲ್ಲಿ ಮಾವಿನ ಹಣ್ಣು ಸುಮಾರಿದೆ ಇದೇ ಸಮಯದಲ್ಲಿ ಕಳ್ಳರು ಜಾಸ್ತಿ ಬರೋದು ಕಳ್ಳರು ಬರದೇ ಇರೋ ಹಾಗೆ ನೀವು ನೋಡ್ಕೊಡ್ಬೇಕು ಒಂದ್ ವೇಳೆ ಕಲ್ರು ಯಾರಾದರೂ ಬಂದು ಏನನ್ನಾದರೂ ಕತ್ಕೊಂಡು ಹೋದ್ರೆ ಆಮೇಲೆ ನಿಮ್ಮನ್ನ ಅಂತ ನನಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಹಾಗಂತ ಹೇಳಿ ಮಾರಯ್ಯ ತುಂಬ ಕೋಪದಿಂದ ಮಾವಿನ ತೋಟದಿಂದ ಮನೆಗೆ ಹೋದ ಅವನು ಹೋದ್ಮೇಲೆ ಕೀರ್ತಿ ಬಾಲು ಇಬ್ರು ಅವ್ರ ಮನೆಯಲ್ಲೇ ಇದ್ರು ಸ್ವಲ್ಪ ಹೊತ್ತಿನ ನಂತರ ಆ ತೋಟಕ್ಕೆ ಕಾವಲು ಇದ್ರು ಮಾರಯ್ಯ ಅಲ್ಲಿಂದ ಹೋದ್ಮೇಲೆ ಬಾಲು ಕೀರ್ತಿ ಹತ್ರ ಹೀಗೆ ಹೇಳ್ದ ಅಕ್ಕ ತುಂಬಾ ಹಸುವಾಗ್ತಿದೆ ಅಕ್ಕ ಬಾ ಊಟ ಮಾಡಿ ಬಂದು ಆಮೇಲೆ ನಮ್ ನಮ್ ಕೆಲಸ ನೋಡ್ಬೋದು ಬಾಲು ನೀನು ಹೋಗಿ ಊಟ ಹಾಕಿ ತಿನ್ನು ನಾನಿಲ್ಲಿ ಕಾವಲು ಕಾಯ್ತೀನಿ ಒಂದ್ ವೇಳೆ ಯಾರಾದರೂ ಬಂದ್ರೆ ಆಮೇಲೆ ಯಜಮಾನ್ರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣೋ ನೀನು ಮಾತ್ರ ಹೋಗು ನಾನು ಆಮೇಲೆ ಬರ್ತೀನಿ ಅಕ್ಕ ನೀನು ಇಲ್ಲದೆ ನಾನು ಯಾವಾಗ ಊಟ ಮಾಡಿದೀನಿ ಪರವಾಗಿಲ್ಲ ಬಿಡು ನಾನು ಇಲ್ಲೇ ಇರ್ತೀನಿ ಒಂದಿನ ಊಟ ಮಾಡ್ಲಿಲ್ಲ ಅಂದ್ರೆ ಏನೂ ಆಗಲ್ಲ ಬಿಡು ಬಾಲು ಹೇಳಿದನು ಕೇಳಿ ಕೀರ್ತಿಗೆ ಅಯ್ಯೋ ಪಾಪ ಅಂತ ಅನಿಸ್ತೋ ಅದು ಮಾತ್ರ ಅಲ್ಲದೆ ಬಾಲು ಅವಳ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ಅವಳು ತುಂಬಾ ಸಂತೋಷ ಆಯ್ತು ಆಮೇಲೆ ಸರಿ ಅಂತ ಅಕ್ಕ ತಮ್ಮ ಇಬ್ರು ಮನೆಗೆ ಹೋಗಿ ಊಟ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು ಅನ್ನ ಉಪ್ಪಿನಕಾಯಿ ಅದನ್ನ ಹಾಕೊಂಡು ತಿಂತಾ ಇದ್ರು ಅಕ್ಕ ನಮ್ಮ ಯಜಮಾನ್ರು ನಮ್ಗೆ ಯಾವಾಗ ನೋಡಿದ್ರು ಅನ್ನ ಉಪ್ಪಿನಕಾಯಿ ಮಾತ್ರ ಕೊಟ್ಕಳಿಸ್ತಾ ಇದ್ದಾರೆ ಉಪ್ಪಿನಕಾಯಿ ತಿಂದು ತಿಂದು ನನಗೆ ಉಪ್ಪಿನಕಾಯಿ ಮೇಲೆ ಇರೋ ಇಷ್ಟಾನೆ ಹೋಗ್ಬಿಡ್ತಕ್ಕ ಬಾಲು ಬೇರೆ ದಾರಿಯಿಲ್ಲ ಕಣೋ ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಮಲಗ್ಬಾರ್ದು ಸ್ವಲ್ಪ ಮಾತ್ರ ತಿನ್ಬಿಟ್ಟು ನಿನ್ ಮಲಗು ಸರಿ ಅಕ್ಕ ಇವತ್ತೊಂದಿನ ಮಾತ್ರ ನಾನು ತಿಂತೀನಿ ಹಾಗೆ ಕೀರ್ತಿ ಬಾಲು ಇಬ್ರು ಸೇರಿ ಆ ಉಪ್ಪಿನ ಕೈಯಲ್ಲೇ ಊಟ ಮಾಡಿದ್ರು ಆಮೇಲೆ ಟಾರ್ಚ್ ಲೈಟ್ ಹಿಡ್ಕೊಂಡು ತೋಟಕ್ಕೆ ಕಾವಲು ಕಾಯ್ತಾ ಇದ್ರು ಅಷ್ಟೊಳಗೆ ದೂರದಲ್ಲಿ ಯಾವುದೋ ಒಂದು ಮಾವಿನ ಮರದಿಂದ ಮಾವಿನ ಹಣ್ಣುಗಳು ಕೆಳಗೆ ಬಿಳೋದನ್ನು ಅವರು ನೋಡಿದ್ರು ಅದನ್ನೋಡಿ ತಕ್ಷಣ ಕೀರ್ತಿ ಬಾಲು ಇಬ್ರು ಕೂಡ ಆ ಮಾವಿನ ಮರದ ಹತ್ತಿರ ಬಂದ್ರು ಅವಾಗ ಮರದ ಮೇಲೆ ಕಳ್ಳ ಸೀನಯ್ಯ ಕೂತ್ಕೊಂಡಿದ್ದ ಸೀನಯ್ಯನ ಅವರಿಬ್ರು ನೋಡಿದ್ರು ಸೀನುಮಾಮ ಬಾ ನಿನಗಿದೇ ಕೆಲ್ಸ ಹಾಗಂತ ಹೇಳಿದ್ಲು ಕೀರ್ತಿ ಅವನು ತುಂಬಾ ಹೆದರದ ಸರಿ ಪರವಾಗಿಲ್ಲ ಅಂತ ಮೇಲಿಂದ ಕೆಳಗೆ ದುಮುಕ್ತ ಅಷ್ಟೇ ಅವಾಗ ಅವನ್ ಕಾಲಿಗೆ ದೊಡ್ಡ ಪೆಟ್ಟಾಯ್ತು ಅಯ್ಯೋ ಕಾಲ್ ನೋವಾಗ್ತಿದೆ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಮಾವ ಈ ರೀತಿ ಬರಬಾರ್ದು ಅಂತ ನೀನು ಕಳ್ತನ ಮಾಡಿಕೊಂಡು ತೊಗೊಂಡು ಹೋಗಿಬಿಡ್ತೀಯ ಆಮೇಲೆ ಯಜಮಾನ್ರು ನಮಗೆ ಸರಿಯಾಗಿ ಬಾರಿಸ್ತಾರೆ ಇದೆಲ್ಲ ಬೇಕಾ ಕಳ್ತನ ಯಾಕೆ ಮಾಡ್ತಿದ್ಯಾ ಕಳ್ತನ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ ನಿಮಗೆ ಅಯ್ಯೋ ಇಲ್ಲಮ್ಮ ಯಾಕೆ ಹಾಗೆ ಹೇಳ್ತಿದ್ದೀರಾ ಮನೇಲಿ ಊಟಕ್ಕೆ ಏನೂ ಇಲ್ಲ ನನ್ನ ಮಗುವಿಗೂ ಹಾಲು ಕೊಡ್ಸೋದು ಕೂಡ ನನ್ನ ಹತ್ರ ಹಣ ಇಲ್ಲ ಅದಕ್ಕೆ ಈ ರೀತಿ ಮಾಡಿದ್ದು ಮಾಡಿ ಏನು ಪ್ರಯೋಜನ ಇವಾಗ ನೋಡು ನಿನ್ನ ಕಾಲಿಗೆ ಪೆಟ್ಟಾಗಿದೆ ಆಮೇಲೆ ನಿನ್ ಮಕ್ಳನ್ನ ನೋಡ್ಕೊಳ್ಳೋರು ಯಾರು ಹೇಳು ಅವ್ರು ಕೂಡ ನಮ್ತಾರಾನೆ ಕಷ್ಟಪಡ್ಬೇಕಾಗಿರುತ್ತೆ ಪುನಃ ಬರಲ್ಲ ಅಯ್ಯೋ ಕಾಲ್ ನೋವಾಗ್ತಾ ಇದೆ ಒಂದ್ ವೇಳೆ ಓಡ್ದು ಹೋಗಿರ್ಬೋದೇನೋ ಕೀರ್ತಿ ಕೆಳಗೆ ಬಿದ್ದ ಎಲ್ಲ ಮಾವಿನ ಹಣ್ಣುಗಳನ್ನು ಬುಟ್ಟಿಯಲ್ಲಿ ಹಾಕಿ ಅದನ್ನು ಸೀನುವಿನ ಹತ್ತಿರ ಕೊಟ್ಟು ಕಳ್ಸದ್ಲೋ ಆದ್ರೆ ಇದೆಲ್ಲವನ್ನು ದೂರದಿಂದ ನೋಡ್ತಾ ಇದ್ದ ಮಾರಯ್ಯ ತಕ್ಷಣ ಅವನು ಹತ್ತಿರ ಬಂದು ಕೀರ್ತಿ ಬಾಲುವಿನ ಹತ್ತಿರ ಈ ರೀತಿ ಹೇಳ್ದ ಓಹೋ ಇಷ್ಟು ದಿನ ಮಾವಿನ ಹಣ್ಣು ಹೇಗೆ ಕಳ್ತನ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ರೆ ನೀವೇ ಪಕ್ಕದಲ್ಲಿದ್ದು ಅದನ್ನು ಅವನತ್ರ ಕೊಟ್ಕೊಳಸ್ತಾ ಇದ್ದೀರಾ ಅಂದ್ರೆ ಅವನದನ್ ಮಾರಿ ಹಣ ನಿಮ್ಮತ್ರ ಬಂದ್ಕೊಡ್ತಾನೆ ಹಾಗಂತ ಹೇಳಿ ಮಾರಯ್ಯ ಒಂದ್ ಕೋಲ್ ತಗೊಂಡು ಕೀರ್ತಿ ಬಾಲು ಇಬ್ಬರನ್ನು ಹೊಡಿಯಕ್ ಶುರು ಮಾಡ್ದ ಬೇಡ ಅಯ್ಯ ತುಂಬಾ ನೋವಾಗ್ತಿದೆ ನೋವಾಗ್ತಿದೆ ನಾವೇನ್ ತಪ್ಪು ಮಾಡ್ಲಿಲ್ಲ ಬೇಡ ಹೊಡಿಬೇಡಿ ಹಾಗಂತ ಬಾಲು ಕೀರ್ತಿ ಇಬ್ರು ಎಷ್ಟೇ ಬಿಟ್ಕೊಂಡ್ರು ಕೂಡ ಅವನು ಕೇಳಲೇ ಇಲ್ಲ ಹೊಡಿತಾನೆ ಇದ್ದ ಸ್ವಲ್ಪ ಹೊತ್ತಿನಲ್ಲಿ ಅವರಿಬ್ರು ನೋವು ತಡ್ಕೊಳಕ್ಕಾಗದೆ ಕೆಳಗೆ ಬಿದ್ಬಿಟ್ರು ಇಬ್ರು ಇಲ್ಲೇ ಹೊರಗಡೆ ಸಾಯಿರಿ ಹಾಗಂತ ಹೇಳಿ ಮಾರಯ್ಯ ಅಲ್ಲಿಂದ ಮನೆಗೆ ಹೋಗ್ಬಿಟ್ಟ ಮಧ್ಯರಾತ್ರಿಯಲ್ಲಿ ಬಾಲು ಕೀರ್ತಿ ಇಬ್ರು ಎಚ್ಚರವಾದ್ರು ಅವಾಗ ಬಾಲು ಕೀರ್ತಿ ಹತ್ರ ಹೀಗೆ ಕೇಳ್ದ ಬಡವರಿಗೆ ಸಹಾಯ ಮಾಡೋದು ತಪ್ಪ ಅಕ್ಕ ನಮ್ಮ ದೃಷ್ಟಿಯಲ್ಲಿ ಸಹಾಯ ಮಾಡೋದು ತಪ್ಪು ಇಲ್ಲ ಕಣೋ ಆದ್ರೆ ಯಜಮಾನರ ದೃಷ್ಟಿಯಲ್ಲಿ ಅದು ತಪ್ಪೆ ನಾವಿಲ್ಲಿರೋದ್ ಬೇಡ ಹೋಗ್ಬಿಡೋಣ ಬಾರೋ ಆವಾಗ ಅವರ ಪಕ್ಕದಲ್ಲಿದ್ದ ಮಾವಿನ ಮರ ಹೊಳಿಯಕ್ಕೆ ಶುರುವಾಯಿತು ಮಕ್ಕಳೇ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ನಿಮ್ಮ ಉದ್ದೇಶ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗಿದೆ ನೀವು ನಿಮ್ಮ ಯಜಮಾನ ಕೊಡೋ ಕೆಲಸ ಮಾಡಿಕೊಂಡು ಇಲ್ಲೇ ಇರಿ ನಾನು ನಿಮಗೆ ಚಿನ್ನದ ಮಾವಿನ ಹಣ್ಣನ್ನು ಕೊಡ್ತೀನಿ ಅದನ್ನು ಮಾರಿ ಹಣ ಸಂಪಾದನೆ ಮಾಡಿ ಬಡವರಿಗೆ ಸಹಾಯ ಮಾಡಿ ಅದನ್ನೋಡಿ ನಿಮ್ಮ ಅಪ್ಪ ಅಮ್ಮ ಸಂತೋಷ ಪಡ್ತಾರೆ ಹಾಗಂತ ಆ ಮಾಂತ್ರಿಕ ಮರ ಅಮ್ಮ ಅಪ್ಪ ಅಂತ ಹೇಳಿದ ತಕ್ಷಣ ಕೀರ್ತಿಬಾಲು ಇಬ್ರಿಗೂ ಅಮ್ಮ ಅಪ್ಪನ ನೆನಪಾಯಿತು ತಕ್ಷಣ ಅವರಿಬ್ರು ಆ ಮಾವಿನ ಮರವನ್ನು ಹೋಗಿ ತಪ್ಕೊಂಡ್ರು ಆಮೇಲೆ ಆ ದಿನದಿಂದ ಆ ಮಾಂತ್ರಿಕ ಮಾವಿನ ಮರ ಕೊಡುವ ಹಣ್ಣುಗಳನ್ನು ತಗೊಂಡು ಹೋಗಿ ಮಾರಿ ಅದರಿಂದ ಸಿಕ್ಕಿದ ಹಣವನ್ನು ಅಲ್ಲಿರೋ ಬಡವರಿಗೆ ಕೊಟ್ಟು ಅವರಿಂದಾದ ಸಹಾಯವನ್ನು ಅವರೆಲ್ಲರಿಗೂ ಮಾಡ್ತಾ ಇದ್ರು ಮಾರಯ್ಯನ ತೋಟದಲ್ಲಿದ್ದ ಎಲ್ಲ ಮಾವಿನ ಮರಗಳು ಒಣಗೋಯ್ತು ಆದ್ರೆ ಒಂದೇ ಒಂದು ಮಾಂತ್ರಿಕ ಮರ ಮಾತ್ರ ಕೀರ್ತಿಬಾಲು ಇಬ್ರಿಗೂ ಇಬ್ಬರಿಗೂ ಚಿನ್ನದ ಮಾವಿನ ಹಣ್ಣನ್ನು ಕೊಡ್ತಾ ಇತ್ತು ಆದ್ರೆ ಮಾರಯ್ಯ ಆ ಮಾವಿನ ಹಣ್ಣನ್ನು ಮುಟ್ಟಿದ ತಕ್ಷಣ ಅದು ಒಂದು ಕಲ್ಲಾಗಿ ಬದ್ಲಾಗ್ತಿತ್ತು ಅದನ್ನೋಡಿ ನೋಡಿ ಮಾರಯ್ಯನಿಗೆ ಅವನು ಮಾಡಿದ ತಪ್ಪು ಏನು ಅಂತ ಅರ್ಥ ಇತ್ತು ಅವನು ಆ ಮಾವಿನ ಮರದ ಹತ್ತಿರ ಕೂತ್ಕೊಂಡಿದ್ದ ಅಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ ಇವತ್ತಿಂದ ನಾನು ಕೂಡ ಎಲ್ರಿಗೂ ನನ್ನಿಂದಾದ ಸಹಾಯ ಮಾಡ್ತೀನಿ ಹಾಗಂತ ಹೇಳ್ದ ಮಾರಯ್ಯ ಆಮೇಲೆ ಆ ಮಾವಿನ ಹಣ್ಣನ್ನು ಮುಟ್ತ ತಕ್ಷಣ ಆ ಮಾವಿನ ಹಣ್ಣು ಚಿನ್ನದ ಮಾವಿನ ಹಣ್ಣಾಗಿ ಹಾಗೇನೆ ಇತ್ತು ಆ ದಿನದಿಂದ ಕೀರ್ತಿ ಬಾಲು ಮಾರಯ್ಯ ಮೂಜನ ಅವರಿಂದಾದ ಸಹಾಯ ಎಲ್ರಿಗೂ ಮಾಡಿಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನೋಡಬೇಕು ಅಂತ ಆಸೆ ಪಟ್ಟರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್